ಚನ್ನಮೇಗೌಡರು ರಾಜಕೀಯ ಜೀವನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದವರು ಕಾಂಗ್ರೆಸ್ಸಲ್ಲಿ ಎರಡು ಬಾರಿ ಶಾಸಕರಾಗಿದ್ದವರು ಎರಡು ಬಾರಿ ಪಾರ್ಲಿಮೆಂಟಲ್ಲಿ ನಿಂತಿದ್ದರು ಒಂದು ಬಾರಿ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು ಒಬ್ಬ ಮುಸ್ತದಿ ರಾಜಕಾರಣಿ ಎಲ್ಲರಿಗೂ ಬೇಕಾಗಿರುವಂಥ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರೂ ಪ್ರೀತಿ ಮಾಡುವಂಥ ವ್ಯಕ್ತಿ ಮದ್ದನಮೇಗೌಡರು ಅವರು ಇವತ್ತು ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ ಅವರು ಇವತ್ತು ಇಡೀ 41 ಜನಕ್ಕೂ ಪಾರ್ಲಿಮೆಂಟಲ್ಲಿ ಟಿಕೆಟ್ ಕೊಟ್ಟರು ಪ್ರೆಸೆಂಟ್ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾಗ ಕಾಂಗ್ರೆಸ್ನಲ್ಲಿ ಆದರೆ ಇವರೊಬ್ಬರಿಗೆ ಮಾತ್ರ ತಪ್ಪಿಡ್ತು ಇವರೊಬ್ಬರಿಗೆ ತಪ್ಪಿರೋದ್ರಿಂದ ಅವರ ಸ್ಥಿತಿ ಭಾಳ ಗೊಂದಲಮಯವಾಗಿದೆ ರಾಜಕೀಯ ಇದರಲ್ಲಿ ಅವರು ಇವತ್ತು ಕುಣಿಗಲಲ್ಲಿ ನಿಲ್ಲಬೇಕು ಅಂತೇಳಿ ಪೂಜೆ ಮಾಡಿ ಭಾಳ ಆ್ಯಕ್ಟಿವ್ ಆಗಿ ಅಲ್ಲಿ ಕುಣಿಗಲಲ್ಲಿ ಸಂಘಟನೆ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರ ಉದ್ದೇಶ ಅಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಡಿ ಕೆ ಸುರೇಶ್ ಮೇಲೆ ಸಿಟ್ಟ ಕಾಂಗ್ರೆಸ್ ಪಕ್ಷದ ಮೇಲೆ ಸಿಟ್ಟ ಗೊತ್ತಿಲ್ಲ ಅದರಿಂದ ಅಲ್ಲಿ ಈಗಿರುವಂಥ ಶಾಸಕರು ಬಂದು ರಂಗನಾಥ್ ಅವರು ಬಂದು ಡಿ ಕೆ ಶಿವಕುಮಾರ್ರ ಹತ್ರದ ಸಂಬಂಧಿಗಳು ಅದರಿಂದ ಇದು ಮುದ್ದನಮೇಗೌಡರ ರಾಜಕೀಯ ನಡೆ ನಮಗೇನಂತ ಗೊತ್ತಿಲ್ಲ ಆದರೆ ಅವರು ಬಿ ಜೆ ಪಿಗೆ ಬಂದರೆ ನಾವು ಸ್ವಾಗತ ಮಾಡ್ತೇವೆ ಯಾಕೆಂದರೆ ಒಬ್ಬ ನುರಿತ ರಾಜಕಾರಣಿ ಅನುಭವ ರಾಜಕಾರಣಿ ನಮಗೆ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಎರಡು ಬಾರಿ ತುಮಕೂರು ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿರೋಂಥವನು ಇಲ್ಲೂ ಎರಡು ಬಾರಿ ಶಾಸಕನಾಗಿರೋನು ನನಗೆ ನಾಡಿ ಮಿಡಿತ ಗೊತ್ತಿದೆ ಮದ್ದನಮೇಗೌಡರಿಗೆ ಜನಾಭಿಪ್ರಾಯ ಹೇಗಿದೆ ಅಂತೇಳಿ ಅದರಿಂದ ಮದ್ದನಮೇಗೌಡರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರೆ ಅತ್ಯಂತ ಸಂತೋಷವಾಗಿ ಸ್ವಾಗತ ಮಾಡೋನು ಮೊದಲಿಗೆ ನಾನಾಗಿರ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ